ಕಿಂಗ್ಪಿನ್ ಹಾಗೂ ನಟ ದೊಡ್ಡಣ್ಣ ಅಳಿಯ ವೀರೇಂದ್ರ ಮನೆಯಲ್ಲಿ ಕೋಟಿ ಕೋಟಿ ನಗದು ಪತ್ತೆಯಾದ ಬೆನ್ನಲ್ಲೇ ಅವರ ಬ್ಯಾಂಕ್ ವ್ಯವಹಾರಗಳ ಮೇಲೆ ಇದೀಗ ಕಣ್ಣಿಡಲಾಗಿದೆ. ಚಳ್ಳಕೆರೆಯ ವಿವಿಧ ಬ್ಯಾಂಕ್ಗಳಲ್ಲಿ ವೀರೇಂದ್ರ ಖಾತೆ ಹೊಂದಿದ್ದು ಬ್ಯಾಂಕ್ನವರು ಹಣ ಬದಲಾವಣೆಗೆ ಸಹಾಯ ಮಾಡಿದ್ದ ಆರೋಪ ಇದೀಗ ಕೇಳಿಬಂದಿದೆ. ಸಿಬಿಐ ವಿಚಾರಣೆ ವೇಳೆ ನೀಡಲಾಗಿದ್ದ ಮಾಹಿತಿಯಂತೆ ಬ್ಯಾಂಕ್ಗಳಲ್ಲಿ ವ್ಯವಹಾರ ನಡೆದಿರುವ ಕುರಿತು ಸುವರ್ಣ ನ್ಯೂಸ್ ತಂಡ ಮಾಹಿತಿಯನ್ನು ಕಲೆ ಹಾಕಿದೆ. ಈ ವೇಳೆ ಐಸಿಐಸಿಐ ಬ್ಯಾಂಕ್ನಲ್ಲಿ ಕಳೆದ 6 ತಿಂಗಳ ಹಿಂದೆ ವೀರೇಂದ್ರ ವ್ಯವಹಾರ ನಡೆಸಿದ್ದಾನೆ ಎಂಬ ವಿಚಾರ ಬಹಿರಂಗಗೊಂಡಿದೆ. ಆದರೆ ಸಮರ್ಪಕ ಮಾಹಿತಿ ನೀಡಲು ಐಸಿಐಸಿಐ ಬ್ಯಾಂಕ್ನವರು ಹಿಂದೇಟು ಹಾಕಿದ್ದಾರೆ. ಇನ್ನು ಎಸ್ಬಿಐನಲ್ಲಿ ವೀರೇಂದ್ರ ಯಾವುದೇ ವ್ಯವಹಾರ ನಡೆಸಿಲ್ಲ ಅಂತ ಬ್ಯಾಂಕ್ ವ್ಯವಸ್ಥಾಪಕರು ಸ್ಪಷ್ಟಪಡಿಸಿದ್ದಾರೆ. ಹವಾಲಾ ಕಿಂಗ್ಪಿನ್ ಹಾಗೂ ನಟ ದೊಡ್ಡಣ್ಣ ಅಳಿಯ ವೀರೇಂದ್ರ ಮನೆಯಲ್ಲಿ ಕೋಟಿ ಕೋಟಿ ಹಣ ಪತ್ತೆಯಾದಂತಹ ಬೆನ್ನಲ್ಲೇ ಈಗ ಅವರ ಬ್ಯಾಂಕ್ ವ್ಯವಹಾರಗಳ ಮೇಲೆ ಕಣ್ಣಿಡಲಾಗಿರುವಂಥದ್ದು. ಚಳ್ಳಕೆರೆಯ ವಿವಿಧ ಬ್ಯಾಂಕ್ಗಳಲ್ಲಿ ವೀರೇಂದ್ರ ಖಾತೆ ಹೊಂದಿದ್ದು ಬ್ಯಾಂಕ್ನವರು ಹಣ ಬದಲಾವಣೆಗೆ ಸಹಾಯ ಮಾಡಿದ್ದಂತಹ ಆರೋಪ ಕೇಳಿಬಂದಿದೆ. ಹಾಗಾಗಿ ಸಿಬಿಐ ವಿಚಾರಣೆ ವೇಳೆ ನೀಡಲಾಗಿದ್ದಂತಹ ಮಾಹಿತಿಯಂತೆಯೇ ಬ್ಯಾಂಕ್ಗಳಲ್ಲಿ ವ್ಯವಹಾರ ನಡೆದಿರುವ ಬಗ್ಗೆ ಸುವರ್ಣ ನ್ಯೂಸ್ ತಂಡ ಮಾಹಿತಿಯನ್ನು ಕೂಡ ಕಲೆ ಹಾಕಿರುವಂಥದ್ದು. ಈ ವೇಳೆ ಐಸಿಐಸಿಐ ಬ್ಯಾಂಕ್ನಲ್ಲಿ ಕಳೆದ 6 ತಿಂಗಳ ಹಿಂದೆ ವೀರೇಂದ್ರ ವ್ಯವಹಾರ ನಡೆಸಿದ್ದಾನೆ ಎಂಬ ವಿಚಾರ ಬಹಿರಂಗಗೊಂಡಿದೆ. ಆದರೆ ಸಮರ್ಪಕ ಮಾಹಿತಿಯನ್ನು ಕೊಡೋದಕ್ಕೆ ಐಸಿಐಸಿಐ ಬ್ಯಾಂಕ್ನವರು ಹಿಂದೇಟನ್ನು ಹಾಕಿರುವಂಥದ್ದು. ಇನ್ನು ಎಸ್ಬಿಐನಲ್ಲಿ ವೀರೇಂದ್ರ ಯಾವುದೇ ವ್ಯವಹಾರ ನಡೆಸಿಲ್ಲ ಅನ್ನೋ ಒಂದು ಮಾಹಿತಿ ಸದ್ಯಕ್ಕೆ ಲಭ್ಯ ಆಗ್ತಾ ಇರುವಂಥದ್ದು. ಈ ಕೋಟಿ ಕುಳಗಳ ಬೆನ್ನು ಹತ್ತಿ ಹೊರಟಿದೆ ಸುವರ್ಣ ನ್ಯೂಸ್. ಈ ಮೂಲಕ ಅನೇಕ ಮಹತ್ವದ ವಿಚಾರಗಳು ಕೂಡ ಒಂದೊಂದಾಗಿ ಬಯಲಿಗೆ ಬರ್ತಾ ಇರುವಂಥದ್ದು. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ರಿಪೋರ್ಟರ್ ಕುಮಾರಸ್ವಾಮಿ, ಇದೀಗ ನಮ್ಮ ಜೊತೆ ಸಂಪರ್ಕದಲ್ಲಿದ್ದಾರೆ. ಎಸ್ ಕುಮಾರಸ್ವಾಮಿ, ಈಗಾಗಲೇ ವೀರೇಂದ್ರ ನಡೆಸಿರುವಂತಹ ಒಂದು ಬ್ಯಾಂಕ್ ವ್ಯವಹಾರಗಳ ಕುರಿತಾಗಿ ಅಧಿಕಾರಿಗಳು ಕೂಡ ತನಿಖೆಯನ್ನು ನಡೆಸ್ತಾ ಇರುವಂಥದ್ದು, ಜೊತೆಗೆ ಸುವರ್ಣ ನ್ಯೂಸ್ಗೆ ಸಿಕ್ಕಿರುವಂತಹ ಮಾಹಿತಿಗಳು ಏನೇನು ಕುಮಾರಸ್ವಾಮಿ? ಹಾ ವೀಣಾ, ಅಂತಂದ್ರೆ ನಿನ್ನೆ ಸುವರ್ಣ ನ್ಯೂಸ್ ಏನು ಬೆನ್ನತ್ತಿ ಹೋಗಿತ್ತು ಬ್ಯಾಂಕ್ಗಳ ಒಂದು ಹೆಸರು ಕೇಳಿ ಬಂದ ತಕ್ಷಣ, ಆ ಒಂದು ಹಿನ್ನೆಲೆಯಲ್ಲಿ ವೀರೇಂದ್ರ ಎಲ್ಲೆಲ್ಲಿ ವ್ಯವಹಾರಗಳನ್ನ ನಡೆಸಿದ್ದಾನೆ ಅನ್ನೋ ಒಂದು ಮಾಹಿತಿಯನ್ನು ಕೂಡ ನಾವು ಇಟ್ಕೊಂಡು ಹೋದ್ವಿ. ಹಾಗಾಗಿ ಒಂದು ಒಂದು ಮೊದಲನೇದಾಗಿ ನಾವು ಎಸ್ಬಿಐ ಬ್ಯಾಂಕ್ ನಲ್ಲಿ ಹೋದಾಗ ಅಲ್ಲಿನ ಒಂದು ಮ್ಯಾನೇಜರ್ ಹೇಳ್ತಾರೆ, ನಮ್ಮಲ್ಲಿ ಯಾವುದೇ ರೀತಿಯ ಒಂದು ವ್ಯವಹಾರವನ್ನು ಕೂಡ ಅವರು ಇಟ್ಕೊಂಡಿಲ್ಲ. ಜೊತೆಗೆ ಅವರ ಸಂಬಂಧಿಕರು ಕೂಡ ಒಂದು ಅಕೌಂಟ್ ಅನ್ನು ಕೂಡ ಅಂದ್ರೆ ಒಬ್ಬ ಒಂದು ಖಾತೆಯನ್ನು ಕೂಡ ಇಲ್ಲಿ ತೆರೆದಿಲ್ಲ. ಅವ್ರು ಯಾರು ಅಂತ ನಮ್ಗೆ ಗೊತ್ತಿಲ್ಲ ಅನ್ನೋ ಒಂದು ಮಾತನ್ನ ಅವರು ಸ್ಪಷ್ಟವಾಗಿ ಹೇಳಿದ್ರು. ಹಾಗಾಗಿ ನಾವು ನಂತರ ಏನು 5 ಬ್ಯಾಂಕ್ಗಳಲ್ಲಿ ನಂತರ ಐಸಿಐಸಿಐ ಬ್ಯಾಂಕ್ಗೆ ಹೋದಾಗ ಅವರು ನಮ್ಗೆ ಮಾಹಿತಿಯನ್ನು ಕೊಡ್ಲಿಕ್ಕೂ ಕೂಡ ಮತ್ತೆ ನಾವು ಒಳಗಡೆ ಹೋಗ್ಲಿಕ್ಕೂ ಕೂಡ ನಿರಾಕರಿಸಿದ್ರು, ನಮ್ಮನ್ನ ಹೊರಗಡೆ ಹೋಗಿ ಅನ್ನೋ ಮಾತುಗಳನ್ನು ಕೂಡ ಹೇಳಿದ್ರು. ಆದ್ರೆ ನಂತರದಲ್ಲಿ ಅವರಿಗೆ ನಾವು ಕೇಳಿದಾಗ ಅವ್ರನ್ನ ಮಾತಾಡಿಸಿದಾಗ ಕಳೆದ 6 ತಿಂಗಳ ಹಿಂದೆ ಅವರು ಹಣದ ವ್ಯವಹಾರಗಳನ್ನ ನಡೆಸಿದ್ದಾರೆ ಮತ್ತೆ ಡೆಪಾಸಿಟ್ ಅನ್ನು ಮಾಡಿದ್ದಾರೆ ಅಂತ ಹೇಳಿದ್ರು. ಆದ್ರೆ ಆ ಡೆಪಾಸಿಟ್ ಎಷ್ಟು ಹಣ ಇದೆ ಮತ್ತೆ ಎಷ್ಟನ್ ಮಾಡ್ತಾ ಇದ್ರು, ಯಾವ ರೀತಿ ಬಿಸ್ನೆಸ್ ಮಾಡ್ತಾ ಇದ್ರು ಅನ್ನೋ ಮಾಹಿತಿ ನಮಗೆ ಕೊಡ್ಲಿಲ್ಲ. ಕಾರಣ ಕಾರ್ಪೊರೇಟ್ ಆಫೀಸ್ ಇಂದ ನಾವೆಲ್ಲರೂ ಎಲ್ಲವನ್ನೂ ಕೂಡ ಸಿಬಿಐಗೆ ನಾವು ಕೊಡ್ತಾ ಇದೀವಿ, ಹಾಗಾಗಿ ನಿಮಗೆ ನಾವು ಕೊಡಕ್ ಬರೋದಿಲ್ಲ ಅನ್ನೋ ಮಾತನ್ನು ಕೂಡ ಹೇಳಿದ್ರು. ಹಾಗಾಗಿ ನಮ್ಮನ್ನು ಕೂಡ ಈಗ ನಾವೇನು ಶೂಟ್ ಮಾಡ್ಲಿಕ್ಕೆ ಕೂಡ ಅವಾಯ್ಡ್ ಮಾಡಿದ್ರು, ಆದ್ರೂ ಕೂಡ ನಾವು ಹಿಡನ್ ಕ್ಯಾಮ್ರಾದಲ್ಲಿ ಅದನ್ನ ಶೂಟ್ ಮಾಡಿ ನಾವು ಇವತ್ತು ನೀವೇ ನೋಡ್ತಿರ್ಬೋದು ವಿಜಲ್ಸ್ ಅಲ್ಲಿ ಅದನ್ನ ಶೂಟ್ ಮಾಡಿ ನಾವು ಕಳಿಸಿದೀವಿ ವೀಣಾ. ಹಾಗಾಗಿ ಒಟ್ಟಾರೆ ಸುಮಾರು ಒಂದು 11 ರಿಂದ 12 ಜನರನ್ನ ಇವತ್ತು ವಿಚಾರಣೆ ಮಾಡ್ತಾ ಇದ್ದಾರೆ. ಜೊತೆಗೆ ಒಬ್ಬ ನಗರಸಭಾ ಸದಸ್ಯ ಪ್ರಮೋದ್ ಅನ್ನೋ ಒಂದು ವ್ಯಕ್ತಿಯನ್ನು ಕೂಡ ಇವತ್ತು ವಿಚಾರಣೆ ಮಾಡಿದ್ದಾರೆ ವೀಣಾ. ಒಟ್ಟಾರೆ ಏನು ಸ್ನೇಹಿತರು ಅಂತೇಳಿ ಪಪ್ಪಿ ಅಲಿಯಾಸ್ ವೀರೇಂದ್ರ ಅಲಿಯಾಸ್ ಪಪ್ಪಿ ಅನ್ನೋ ವ್ಯಕ್ತಿ ಏನಿದ್ದಾರೆ, ಆ ವ್ಯಕ್ತಿಗೆ ಯಾರು ಸ್ನೇಹಿತರು ಅಂತ ಹೇಳಿದರೆ ಆ ಎಲ್ಲ ಸ್ನೇಹಿತರನ್ನು ಕೂಡ ಇವತ್ತು ವಿಚಾರಣೆ ಮಾಡ್ತಾ ಇರೋದು. ಮತ್ತೆ ಇನ್ನಷ್ಟು ಮಾಹಿತಿಯನ್ನು ಕೂಡ ನಾವು ನಮಗೆ ಲಭ್ಯವಾಗಬೇಕಾಗಿದೆ. ಮತ್ತೆ ಜೊತೆಗೆ ಇಲ್ಲಿ ಕುಮಾರಸ್ವಾಮಿ ಮತ್ತೊಂದು ವಿಚಾರ, ಇನ್ನು ಎಸ್ಬಿಐ ಬ್ಯಾಂಕ್ಗೆ ಹೋದಂತಹ ಸಂದರ್ಭದಲ್ಲಿ ಅವರು ಕೊಟ್ಟಿರುವಂತಹ ಮಾಹಿತಿ ಏನಿದೆ, ಇಲ್ಲಿ ಯಾವುದೇ ವ್ಯವಹಾರ ಅವರು ಮಾಡಿಲ್ಲ ಅನ್ನೋದು. ಸೊ ನಿಮ್ಗೆ ಪ್ರತ್ಯಕ್ಷವಾಗಿ ನೋಡಿದಂತಹ ಸಂದರ್ಭದಲ್ಲಿ ಅವರು ನಿಜ ಹೇಳ್ತಾ ಇದ್ದಾರೆ ಅಂತ ಅನ್ಸ್ತಾ? ವೀಣಾ, ಏನಂತ ಹೇಳಿದ್ರೆ ಅವ್ರು ಎಲ್ಲಿ ನಮ್ಗೆ ಮರೆ ಮಾಚಿದಾರೆ ಏನೋ ಅಂತ ಒಂದು ಅನುಮಾನಗಳು ಕೂಡ ಬಂತು. ಆದ್ರೆ ನಮ್ಮನ್ನ ಅವರು ಅವಾಯ್ಡ್ ಮಾಡಿದ್ರು, ಅಲ್ಲಿ ಕೂಡ ನಮ್ಮನ್ನ ಅವಾಯ್ಡ್ ಆಯ್ತು. ಯಾಕಂದ್ರೆ ನಮ್ಮನ್ನ ಶೂಟ್ ಮಾಡಬಾರ್ದು ಅನ್ನೋ ಒಂದು ಪಕ್ಕ ಒಂದು ಇನ್ಸ್ಟ್ರಕ್ಷನ್ಸ್ ಕೊಟ್ಟು ನಮ್ಮನ್ನ ಒಳಗಡೆ ಕರ್ಕೊಂಡಿದ್ದಂತದ್ದು. ಜೊತೆಗೆ ಅವ್ರನ್ನ ಕೇಳಿದಾಗ ನಮ್ಗೆ ಮಾಹಿತಿ ಇದೆ, ಆದ್ರೆ ನೀವು ಈ ರೀತಿ ಹೇಳ್ತಿದ್ರಲ್ಲ ಅನ್ನೋ ಒಂದು ಮಾತುಗಳು ಕೇಳಿದಾಗ ನಮ್ಮಲ್ಲಿ ಯಾವುದೇ
ವ್ಯವಹಾರ ನಡೆಸಿಲ್ಲ ಅನ್ನೋ ಒಂದು ಮಾತನ್ನು ಕೂಡ ಸ್ಪಷ್ಟವಾಗಿ ಹೇಳಿದ್ರು. ಆದ್ರೆ ಇಲ್ಲಿ ಒಂದು ಅನುಮಾನ ಎಲ್ಲೋ ಕಾಡ್ತಾ ಇದೆ ಅಂತಂದ್ರೆ, ಅಂದ್ರೆ ಒಟ್ಟಾರೆ SBI ಆಗಿರ್ಬೋದು, SBM ಆಗಿರ್ಬೋದು, ಕರ್ನಾಟಕ ಬ್ಯಾಂಕ್, ಮಹೀಂದ್ರಾ ಕೋಟಕ್ ಮಹೀಂದ್ರಾ ಬ್ಯಾಂಕ್ ಆಗಿರ್ಬೋದು, ಮತ್ತು ICICI ಬ್ಯಾಂಕ್ ಆಗಿರ್ಬೋದು, ಇಷ್ಟು 5 ಬ್ಯಾಂಕ್ಗಳಲ್ಲಿ ಕೂಡ ಆತ ವ್ಯವಹಾರ ನಡೆಸ್ತಾ ಇದ್ದ ಅನ್ನೋ ಮಾಹಿತಿ ಕೂಡ CBIನವರು ಇವತ್ತಾಗಲೇ ಬಹಿರಂಗ ಪಡಿಸಿದ್ದಾರೆ. ಹಾಗಾಗಿ ಒಟ್ಟಾರೆ CBIನವರು ಸಂಪೂರ್ಣ ತನಿಖೆ ನಡೆಸಿದ ಮೇಲೆ ಇವ್ರು ಯಾರ್ಯಾರು ಎಷ್ಟೆಷ್ಟು ವ್ಯವಹಾರಗಳನ್ನು ಮಾಡಿದ್ದಾರೆ, ಮತ್ತೆ ಯಾರ್ಯಾರು ಹವಾಲಾ ಏಜೆಂಟ್ ಏನು ವೀರೇಂದ್ರ ಇದಾನೆ, ಆ ವೀರೇಂದ್ರಿಗೆ ಎಷ್ಟು ಸಹಾಯ ಮಾಡಿದ್ದಾರೆ ಅನ್ನೋದನ್ನು ಕೂಡ ಬಯಲಿಗೆ ಬರಬೇಕಾಗಿದೆ ವೀಣಾ. ಎಸ್ ಸರ್, ಥ್ಯಾಂಕ್ ಯು ಕುಮಾರಸ್ವಾಮಿ ತಮ್ಮೆಲ್ಲ ಮಾಹಿತಿಗಾಗಿ. ಒಟ್ಟಿನಲ್ಲಿ ಇಲ್ಲಿ ಬ್ಯಾಂಕ್ ಅಧಿಕಾರಿಗಳ ಪಾತ್ರ ಇರೋದಂತೂ ಸ್ಪಷ್ಟ ಆಗ್ತಾ ಇರುವಂಥದ್ದು. ಅಧಿಕಾರಿಗಳು ಕೂಡ ಈಗಾಗಲೇ ಇದನ್ನು ಬಯಲಿಗೆ ಎಳೆದಿರುವಂಥದ್ದು. ಒಟ್ಟಿನಲ್ಲಿ ICICI ಬ್ಯಾಂಕ್ ಹಾಗೆಯೇ SBI ಬ್ಯಾಂಕ್ನ ಅಧಿಕಾರಿಗಳನ್ನು ನಮ್ಮ ಸುವರ್ಣ ನ್ಯೂಸ್ ತಂಡ ಕೇಳಿದಂತಹ ಸಂದರ್ಭದಲ್ಲಿ ಅಲ್ಲಿ ವ್ಯತಿರಿಕ್ತವಾದಂತಹ ಉತ್ತರ ಬಂದಿರುವಂಥದ್ದು. SBI ಬ್ಯಾಂಕ್ನಲ್ಲಿ ಯಾವುದೇ ರೀತಿಯಾದಂತಹ ವ್ಯವಹಾರವನ್ನು ವೀರೇಂದ್ರ ಅವರು ನಡೆಸಿಲ್ಲ ಅನ್ನೋ ಒಂದು ಮಾಹಿತಿಯನ್ನು ಅಲ್ಲಿನ ಅಧಿಕಾರಿಗಳು ಕೊಡ್ತಾ ಇರುವಂಥದ್ದು. No relation, no banking transactions.